ಜಾಬ್ಗೆ ಹೋಗೋ ಆಸೆ ಎಷ್ಟು ಜನಕ್ಕಿದೆಯೋ ಗೊತ್ತಿಲ್ಲ, ಆದರೆ ಬಿಸ್ನೆಸ್ ಮಾಡೋ ಆಸೆ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ಹಾಗಾದರೆ ನಾವು ಸ್ಕೂಲ್ ಮುಗಿಸಿ ಕಾಲೇಜ್ ಸ್ಟಾರ್ಟ್ ಆದಾಗಿಂದ ಏನಾದರೂ ಒಂದು ಇನ್ಕಮ್ ಬೇಕಲ್ಲ ಅಂತ ಹುಡುಕ್ತಾ ಇರ್ತೀವಿ. ಸೊ ಸ್ಟೂಡೆಂಟ್ಸ್ಗೋಸ್ಕರ ಈ ಒಂದು ವಿಡಿಯೋದಲ್ಲಿ ನಾನು 5 ಬಿಸ್ನೆಸ್ ಐಡಿಯಾಸ್ನ ಹೇಳ್ತೀನಿ. ಈ ಒಂದು ಬಿಸ್ನೆಸ್ನ ನೀವು ಬಹಳ ಕಡಿಮೆ ಹೂಡಿಕೆಯಿಂದ ಮಾಡ್ಬೋದು, ಅಂದರೆ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಖಂಡಿತವಾಗ್ಲೂ ನೀವು ನಿಮ್ಮ ಬಿಸ್ನೆಸ್ನ ಶುರು ಮಾಡ್ಬೋದು, ಜೊತೆಗೆ ನೀವು ನಿಮ್ಮ ಓದನ್ನು ಸಹ ಕಂಟಿನ್ಯೂ ಮಾಡ್ಬೋದು. ಹಾಗಾಗಿ ನೀವು ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇರಲ್ಲ, ನೀವು ಇಂಡಿಪೆಂಡೆಂಟ್ ಆಗಿ ನಿಮ್ಮ ಒಂದು ಸ್ಟಾರ್ಟ್ಅಪ್ನ ಶುರು ಮಾಡ್ಬೋದು. ಸೊ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಮ್ಮ ಹೊಸ ವೀಡಿಯೋ ಬಂದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ಫ್ರೆಂಡ್ಸ್, ನಾನು ನಿಮ್ಮ ಸೋನು, ವೆಲ್ಕಮ್ ಟು ಫ್ರೀಡಮ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನನ್ನ ಪ್ರಕಾರ ಪ್ರತಿಯೊಬ್ಬ ಸ್ಟೂಡೆಂಟ್ ತನ್ನ ಕಾಲೇಜ್ ಲೈಫಲ್ಲಿ ಒಂದು ಸ್ಟಾರ್ಟ್ಅಪ್ಪನ್ನು ಖಂಡಿತವಾಗ್ಲೂ ಶುರು ಮಾಡಬೇಕು, ಯಾಕಂದರೆ ನಿಮಗಲ್ಲಿ ಸಕ್ಸಸ್ ಸಿಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ಆ ಎಕ್ಸ್ಪೀರಿಯನ್ಸಿಂದ ನಿಮಗೊಂದು ಪಾಠ ಸಿಗುತ್ತಲ್ಲ, ಆ ಒಂದು ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ ನಿಮ್ಮ ಫ್ಯೂಚರಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಇವತ್ತು ಈ ನಮ್ಮ ಶಾರ್ಕ್ ಟ್ಯಾಂಕ್ ಇಂಡಿಯಾ ಎಲ್ಲ ನೋಡಿದ ಮೇಲೆ ಖಂಡಿತವಾಗ್ಲೂ ನಮ್ಗೆ ಏನು ಗೊತ್ತಾಗುತ್ತೆ ಅಂತಂದರೆ, ಯುನೀಕ್ ಐಡಿಯಾಸ್ ಇದ್ದರೆ ಆಪರ್ಚುನಿಟೀಸ್ಗೆ ಖಂಡಿತವಾಗ್ಲೂ ಯಾವುದೇ ಕೊರತೆ ಇಲ್ಲ. ನಿಮ್ಮ ಐಡಿಯಾ ಬಹಳ ಚೆನ್ನಾಗಿತ್ತು ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಡಿಗ್ರಿ ಇರಲಿ ಡಿಗ್ರಿ ಇಲ್ಲದೆ ಇರಲಿ ಏನನ್ನಾದರೂ ಮಾಡ್ಬೋದು, ಯಾವ ಬಿಸ್ನೆಸ್ ಬೇಕಾದರೂ ಶುರು ಮಾಡ್ಬೋದು, ಕೇವಲ ನಿಮ್ಮ ಐಡಿಯಾಸ್ ಅದ್ಭುತವಾಗಿರಬೇಕು. ಸೊ ಫ್ರೆಂಡ್ಸ್, ಮೊದಲನೇ ಲೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್, ಸ್ಮಾಲ್ ಕೆಫೆ, ಟೀ ಅಥವಾ ಕಾಫಿದು. ಏನು, ನಾನು ಡಿಗ್ರಿ ಮಾಡ್ತಾ ಇದ್ದೀನಿ ಅಥವಾ ನಾನು ಇಂಥ ಒಳ್ಳೆ ಮೆಡಿಕಲ್ ಮಾಡ್ತಾ ಇದ್ದೀನಿ, ನಾನೊಂದು ಕೆಫೆನಾ ಅಂತ ಯೋಚನೆ ಮಾಡಿದ್ರೆ, ನೀವೇ ಒಂದು ಸೆಕೆಂಡ್ ಯೋಚನೆ ಮಾಡಿ, ನೀವು ನಿಮ್ಮ ಕಾಲೇಜ್ ಲೈಫಲ್ಲಿ ಎಷ್ಟು ಸಲ ಟೀ ಅಥವಾ ಕಾಫಿ ಕುಡಿತೀರಾ ಅಂತ. ಅಫ್ಕೋರ್ಸ್, ಒಂದು ಟೀ ಅಥವಾ ಕಾಫಿಗೆ ನಾವು ನಾರ್ಮಲ್ ಕಡೆ ಕುಡಿದ್ರೆ 10 ರೂಪಾಯಿ ಆಗುತ್ತೆ, ಒಳ್ಳೆ ಸ್ಟ್ಯಾಂಡರ್ಡ್ ಲೆವೆಲ್ಗೆ ಹೋದರೆ 20-50 ರೂಪಾಯಿವರೆಗೂ ಒಂದು ಟೀ ನಮಗೆ ಸಿಗುತ್ತೆ. ಈ ಟೀ ಕಾಸ್ಟ್ ಬಂದು ಓವರ್ಆಲ್ ಪ್ರಿಪರೇಷನ್ಗೆ ಬೇಕಾಗಿರೋದು 4-5 ರೂಪಾಯಿ. ಸೊ ಇದರಲ್ಲಿ ಮಾರ್ಜಿನ್ ಎಷ್ಟಿದೆ ಅನ್ನೋದು ನಿಮಗೆ ಗೊತ್ತಾಯಿತು. ಹಾಫ್ ಆ್ಯಂಡ್ ಹಾಫ್ ನಿಮಗೆ ಖಂಡಿತವಾಗ್ಲೂ ಮಾರ್ಜಿನ್ ಸಿಗುತ್ತೆ. ನೀವು ಈ ಒಂದು ಬಿಸ್ನೆಸ್ನ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಅಲ್ಲಿರೋ ಸ್ಟೂಡೆಂಟ್ಸ್ ಆಗಿರಲಿ ಅಥವಾ ಅಲ್ಲಿರೋ ಅಕ್ಕಪಕ್ಕದ ಕಾಲೇಜ್ ಆಗಿರಲಿ ಅಥವಾ ಪ್ರತಿಯೊಬ್ಬರು ಅಲ್ಲಿಂದ ಯಾರು ಪಾಸ್ ಆಗ್ತಾರೆ ನಿಮ್ಮ ಆ ಒಂದು ಟೀ ಕಾಫಿ ಶಾಪ್ಗೆ ಬರೋದಂತೂ ಗ್ಯಾರಂಟಿ. ಸೊ ನೀವಿನ್ನೂ ಯೋಚನೆ ಮಾಡಿದರೆ, ನಾನು ಮಾಡ್ತಿರೋ ಡಿಗ್ರಿ ಟೀ ಬಿಸ್ನೆಸ್ ಎಲ್ಲ ಲೋ ಲೆವೆಲ್ ಅಂತಂದರೆ, ಖಂಡಿತವಾಗ್ಲೂ ಒಬ್ಬರನ್ನ ನೆನಪಿಸ್ಕೊಳ್ಳಿ, MBA ಚಾಯ್ವಾಲ ಅಂತಲೇ ಕರೀತಾರೆ ಪ್ರಫುಲ್ ಬಿಲ್ಲೋರೆ ಅವರು. ಖಂಡಿತ ಅವರು ಓದಿದ್ದು ಎಲ್ಲ ಮಾಡಿದ್ರು, ಅದಕ್ಕಿಂತ ಹೆಚ್ಚಾಗಿ ನನಗೆ ಈ ಬಿಸ್ನೆಸ್ಸಲ್ಲಿ ದುಡ್ಡು ಬರ್ತಾ ಇದೆ ಅಂತ ಅವರು ಕಂಟಿನ್ಯೂಸ್ ಆಗಿ ಅವರ ಆ ಒಂದು ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಇವತ್ತು ನಾನಾ ಕಡೆ ಅವರ ಫ್ರಾಂಚೈಸಿ ಇದೆ. ಸೊ ಫ್ರೆಂಡ್ಸ್, ಯಾವುದೇ ಬಿಸ್ನೆಸ್ಸು ಸಣ್ಣದಲ್ಲ ದೊಡ್ಡದಲ್ಲ, ಬಟ್ ಕಾಲೇಜ್ ಟೈಮಲ್ಲಿ ನೀವು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಈ ಬಿಸ್ನೆಸ್ ಅದ್ಭುತವಾಗಿದೆ. ಸೊ ಯಾರು ಈ ಬಿಸ್ನೆಸ್ ಕಡೆ ಇಂಟ್ರೆಸ್ಟೆಡ್ ಆಗಿದ್ದೀರೋ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡ್ಬೋದು, ಯಾಕಂದರೆ ಇದರಲ್ಲಿ ಬೇಕಾಗಿರೋ ಇನ್ವೆಸ್ಟ್ಮೆಂಟ್ ಕೇವಲ ಕಡಿಮೆ. ಸೊ ನೀವು ನಿಮ್ಮ ಓದನ್ನು ಮಾಡ್ಬೋದು, ಜೊತೆಗೆ ಈ ಒಂದು ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಸಿಕ್ಕಿದಾಗ ನಿಮ್ಮ ಲೈಫನ್ನು ನೀವು ಬಹಳ ಚೆನ್ನಾಗಿ ರೂಪಿಸ್ಕೋಬೋದು. ಎರಡನೇದು ಬಂದು ಮೆಂಟರ್ಶಿಪ್. ಮೆಂಟರ್ಶಿಪ್ ಅಂದರೆ ಟೀಚಿಂಗ್ ಅಲ್ಲ. ಅಫ್ಕೋರ್ಸ್, ಮೆಂಟರ್ಶಿಪ್ಗೆ ಒಂದು ಉದಾಹರಣೆ ಕೊಡ್ತೀನಿ. ಸಪೋಸ್ ನೀವೊಂದು ಕಾಮರ್ಸ್ ಸ್ಟೂಡೆಂಟ್ ಆಗಿದ್ದು, ಕಾಮರ್ಸ್ ಸ್ಟ್ರೀಮಲ್ಲಿ ನೆಕ್ಸ್ಟ್ ಯಾವ್ಯಾವ ಒಂದು ನಮಗೆ ಪಾತ್ ವೇಸ್ ಇದೆ, ಅಂದರೆ ಒಂದು ಸಬ್ಜೆಕ್ಟ್ ಆದಮೇಲೆ ನಾನು ಏನು ತಗೊಳ್ಬೋದು, ಅದರ ನಂತರ ನನ್ನ ಕೆರಿಯರ್ ಏನು ಅಥವಾ ಅದರಲ್ಲಿ ಯಾವ ವಿಭಾಗಗಳಿದೆ, ಇದೆಲ್ಲ ನಿಮಗೆ ಗೊತ್ತಿತ್ತು ಅಂತಂದರೆ, ಇದೇ ರೀತಿ ಮೆಡಿಕಲ್ಗಾಗಿರ್ಬೋದು, ಸ್ಟೇಟ್ ಬೋರ್ಡ್ ಆಗಿರ್ಬೋದು, ಪ್ರತಿಯೊಂದು ಎಕ್ಸಾಮಿನೇಷನ್ಸ್ ಬಗ್ಗೆ ನಿಮಗೆ ತಿಳುವಳಿಕೆ ಇದ್ದರೆ ಖಂಡಿತವಾಗ್ಲೂ ನೀವು ಈ ಒಂದು ಮೆಂಟರ್ಶಿಪ್ ಬಿಸ್ನೆಸ್ನ ಶುರು ಮಾಡ್ಬೋದು. ಅಂದರೆ ನಮ್ಮ ದೇಶದಲ್ಲಿ ಸ್ಟೂಡೆಂಟ್ಸ್ಗೆ ತನ್ನ ಕೆರಿಯರ್ನ ತಗೊಂಡು ಬಹಳ ಕನ್ಫ್ಯೂಷನ್ಸ್ ಇರುತ್ತೆ. ಅಂದರೆ ನಾನು 10th ಆದಮೇಲೆ ಏನು ಮಾಡಬೇಕು, 12th ಆದಮೇಲೆ ಏನು ಮಾಡಬೇಕು, ಮೆಡಿಕಲ್ ಎಕ್ಸಾಮ್ ಬರ್ದಿದ್ದೀನಿ ಇದ್ರ ನಂತರ ಏನು, ಫೇಲ್ ಆದ್ರೇನು, ಪಾಸ್ ಆದ್ರೇನು, ಪ್ರತಿಯೊಬ್ಬರಿಗೂ ಈ ರೀತಿಯಾದ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಇವ್ರಿಗೆ ಮಾರ್ಗದರ್ಶನವನ್ನು ಯಾರು ನೀಡ್ತಾರೆ, ಖಂಡಿತವಾಗ್ಲೂ ನೀವು ನಿಮ್ಮ ಮೆಂಟರ್ಶಿಪ್ ಬಿಸ್ನೆಸ್ನ ಶುರು ಮಾಡ್ಬೋದು. ಇದರಿಂದ ಆ ಸ್ಟೂಡೆಂಟ್ಸ್ ಲೈಫ್ ಕೂಡ ಬ್ರೈಟ್ ಆಗುತ್ತೆ, ಜೊತೆಗೆ ನಿಮಗೂ ಒಂದು ಬಿಸ್ನೆಸ್ ಆಪರ್ಚುನಿಟಿ ಸಿಕ್ಕಂಗೆ ಆಗುತ್ತೆ. ಸೊ ನೀವು ಇದರಲ್ಲಿ ಪಕ್ಕ ಆಗಿದ್ದೀರಾ ಅಂತಂದರೆ, ಅಂದರೆ ಪ್ರತಿಯೊಂದು ಎಜುಕೇಷನ್ ಬಗ್ಗೆ ನಿಮಗೆ ಗೊತ್ತಿದೆ, ಯಾವ ಸಬ್ಜೆಕ್ಟ್ ಆದಮೇಲೆ ಅಥವಾ ಯಾವ ಒಂದು ಕ್ಲಾಸ್ ಆದಮೇಲೆ ಯಾವುದನ್ನು ಒಬ್ಬ ಸ್ಟೂಡೆಂಟ್ ಮಾಡಿದ್ರೆ ಅವರ ಕೆರಿಯರ್ಗೆ ಅತ್ಯುತ್ತಮ ಅನ್ನೋದನ್ನು ಗೊತ್ತಿದ್ರೆ, ಖಂಡಿತವಾಗ್ಲೂ ನೀವು ಈ ಒಂದು ಮೆಂಟರ್ಶಿಪ್ ಪ್ರೋಗ್ರಾಮ್ನ ಬಿಸ್ನೆಸ್ ಆಗಿ ಶುರು ಮಾಡ್ಬೋದು. ಮೂರನೇದು ಬಂದು ಕಸ್ಟಮೈಸ್ ಮರ್ಚೆಂಡೈಸ್. ಕಾಲೇಜ್ ಸ್ಟೂಡೆಂಟ್ಸಲ್ಲಿ ನೀವು ನೋಡಿರ್ತೀರಾ, ಫ್ಯಾಷನ್ನು, ಒಂದಕ್ಕೊಂದು ಟ್ವಿನ್ನಿಂಗು, ಆ ಆಕ್ಸೆಸರೀಸು, ಅದು ಇದು, ಬಹಳಷ್ಟು ಕ್ರೇಜ್ ಇರುತ್ತೆ ಅವ್ರಿಗೆ. ಸೊ
ಈ ಸ್ಟೂಡೆಂಟ್ಸ್ ಅನ್ನ ಟಾರ್ಗೆಟ್ ಮಾಡಿಕೊಂಡು ನೀವೇ ನಿಮ್ಮ ಒಂದು ಕಸ್ಟಮೈಸ್ ಮರ್ಚೆಂಡೈಸ್ ನ ಶುರು ಮಾಡಬಹುದು. ಹೇಗೆ? ನಿಮ್ಮ ಕಾಲೇಜಲ್ಲಿ ಯಾವ್ದಾದ್ರೂ ಫಂಕ್ಷನ್ಸ್ ಆಗ್ತಿದ್ರೆ ಅಥವಾ ಯಾವ್ದಾದ್ರೂ ಪಾರ್ಟೀಸ್ ಆಗ್ತಿದ್ರೆ, ಯಾವುದೋ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅಂತಂದ್ರೆ, ಖಂಡಿತವಾಗ್ಲೂ ಪ್ರತಿಯೊಬ್ಬ ಸ್ಟೂಡೆಂಟ್ಗೆ ಪರ್ಸನಲಿ ಏನ್ ಬೇಕು ಅನ್ನೋದನ್ನ ಕೇಳಿ ನೀವು ತಯಾರಿಸಿ ಅವ್ರಿಗೆ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ಹುಡೀಸ್ ಆಗಿರ್ಬೋದು, ಟೀ ಶರ್ಟ್ ಆಗಿರ್ಬೋದು, ಕಪ್ಸ್ ಆಗಿರ್ಬೋದು, ಕಾಲೇಜಿಗೆ ರಿಲೇಟೆಡ್ ಪ್ರತಿಯೊಂದನ್ನು ನೀವು ತಯಾರಿಸಿ ಕಸ್ಟಮೈಸ್ ಮಾಡಿ ಅವ್ರಿಗೆ ಕೊಟ್ಟಾಗ ಅವರು ಕೂಡ ಖುಷಿ ಆಗ್ತಾರೆ. ನಿಮಗೆ ನಿಮ್ಮ ಕಾಲೇಜ್ ಲೈಫ್ ಅಲ್ಲೇ ಒಂದು ಸ್ಟಾರ್ಟ್ಅಪ್ ಶುರುವಾಗಿರುತ್ತೆ. ಇದರ ನಂತರ ಜನಕ್ಕೆ ಇದು ಇಷ್ಟ ಆಗ್ತಿದೆ ಅಂತ ಗೊತ್ತಾದ್ರೆ ಖಂಡಿತವಾಗ್ಲೂ ನೀವು ಬೇರೆ ಕಾಲೇಜಸ್ಗೂ ಹೋಗಿ ಇದನ್ನ ಸೆಲ್ ಮಾಡ್ಬೋದು. ಹಾಗೆ ಸ್ಟಾಲ್ಸ್ ಕೂಡ ಹಾಕೋಬಹುದು. ಫೆಸ್ ಇರುತ್ತೆ, ಆ ಒಂದು ಫೆಸ್ ಅನ್ನ ಯೂಸ್ ಮಾಡಿಕೊಂಡು ನಿಮ್ಮದೇ ಆದಂತ ಒಂದು ಸ್ಟಾಲ್ ಅನ್ನ ಹಾಕಿ ಖಂಡಿತವಾಗ್ಲೂ ನೀವು ಬಿಸ್ನೆಸ್ ಶುರು ಮಾಡಬಹುದು. ಸೊ ಇಲ್ಲೂ ಬೇಕಾಗಿರೋದು ಕೇವಲ ಲೋ ಇನ್ವೆಸ್ಟ್ಮೆಂಟ್, ಬಟ್ ನಿಮ್ಮ ಐಡಿಯಾಸ್ ಮಾತ್ರ. ಸೊ ಬೀಯಿಂಗ್ ಎ ಸ್ಟೂಡೆಂಟ್ ನೀವು ಖಂಡಿತವಾಗ್ಲೂ ಈ ಒಂದು ಬಿಸ್ನೆಸ್ ನ ಕೂಡ ಶುರು ಮಾಡಬಹುದು. ನಾಲ್ಕನೇದು ಬಂದು ಗ್ರಾಫಿಕ್ ಡಿಸೈನಿಂಗ್ ಕಂಪನಿ. ನೀವು ಓದ್ತಾ ನಿಮ್ಮ ಓದಿನ ಜೊತೆ ನಿಮಗೆ ಡಿಸೈನಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಇದನ್ನ ಕೂಡ ನೀವು ಸ್ಟಾರ್ಟ್ ಮಾಡಬಹುದು. ಹೇಗೆ? ನಿಮ್ಮ ಕಾಲೇಜ್ ಫಂಕ್ಷನ್ ಪೋಸ್ಟರ್ಸ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಸ್ಮಾಲ್ ಇವೆಂಟ್ಸ್ ಪೋಸ್ಟರ್ ಆಗಿರ್ಬೋದು, ಇದನ್ನ ರೆಡಿ ಮಾಡ್ತಾ ನೀವು ನಿಮ್ಮ ಒಂದು ಸ್ಮಾಲ್ ಸ್ಟಾರ್ಟ್ಅಪ್ ನ ಕಾಲೇಜಲ್ಲೇ ಶುರು ಮಾಡಬಹುದು. ಸೊ ಸುಮ್ಮನೆ ಫ್ರೀ ಆಗಿದ್ದು ಟೈಮ್ ಪಾಸ್ ಮಾಡೋದಕ್ಕಿಂತ ಒಂದು ಸಣ್ಣ ಅರ್ನಿಂಗ್ ಅಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಜೊತೆಗೆ ಕಾಲ ಕಳೀತಾ ಇದ್ದಂಗೆ ನೀವು ನಿಮ್ಮ ಒಂದು ಟೀಮ್ ಅನ್ನೇ ಶುರು ಮಾಡಬಹುದು. ಹೇಗೆ? ನಾನಾ ರೀತಿಯ ಇವೆಂಟ್ಸ್ ಇರುತ್ತೆ. ಸೊ ನಿಮ್ಮ ಒಂದು ಡಿಸೈನಿಂಗ್ ಒಂದು ಇವೆಂಟ್ ಆಗಿತ್ತು ಅಂತಂದ್ರೆ ಕೆಲವರು ಬೇರೆ ಡಿಸೈನ್ಸ್ ಅನ್ನ ಕೇಳ್ತಾರೆ, ಬೇರೆ ರೀತಿಯಾದ ಇವೆಂಟ್ಸ್ ಇರುತ್ತೆ. ಸೊ ಅಲ್ಲಿ ಯಾವ್ಯಾವ ಇವೆಂಟ್ಸ್ ಇದೆ, ಯಾವ್ಯಾವ ರೀತಿಯಲ್ಲಿ ಬೇಕಾಗುತ್ತೆ, ನಿಮ್ಮ ಒಂದು ಟ್ಯಾಲೆಂಟ್ ಏನು, ಸೊ ನಿಮಗೆ ಯಾವ ರೀತಿಯಾದ ಸಪೋರ್ಟ್ ಬೇಕು, ಇದನ್ನ ನೋಡಿ ನೀವು ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಅವರನ್ನೇ ಟೀಮ್ ಆಗಿ ಶುರು ಮಾಡ್ಕೋಬಹುದು. ಇಲ್ಲ ಬೇರೆ ಯಾರಾದರೂ ಇತ್ತು ಅಂದ್ರೆ ಖಂಡಿತವಾಗ್ಲೂ ಅವರನ್ನ ಹೈರ್ ಮಾಡ್ಕೋಬಹುದು. ಸೊ ಕಾಲೇಜಲ್ಲಿ ಓದ್ತಾನೆ ನೀವು ನಿಮ್ಮ ಗ್ರಾಫಿಕ್ ಡಿಸೈನಿಂಗ್ ಬಿಸ್ನೆಸ್ ಕೂಡ ಶುರು ಮಾಡ್ಬೋದು. ಇದು ಸ್ಟಾರ್ಟ್ ಆಗೋದು ನಿಮ್ಮ ಕಾಲೇಜ್ ಡಿಸೈನ್ಸ್ ಇಂದ, ಆನ್ಯುವಲ್ ಡೇ ಪೋಸ್ಟರ್ಸ್ ಇಂದ, ಜೊತೆಗೆ ನಂತರದ ದಿನದಲ್ಲಿ ಸ್ಮಾಲ್ ಫಂಕ್ಷನ್ಸ್ ಆಗಿರ್ಬೋದು. ಹಾಗೆ ಹೋಗ್ತಾ ಹೋಗ್ತಾ ನಿಮ್ಮ ಕೆಲಸ ಚೆನ್ನಾಗಿತ್ತು ಅಂತಂದ್ರೆ ಖಂಡಿತವಾಗ್ಲೂ ದೊಡ್ಡ ದೊಡ್ಡ ಪೋಸ್ಟರ್ಸ್ಗೆ ಕೂಡ ನಿಮಗೆ ಕರೆ ಬರೋದಕ್ಕೆ ಶುರುವಾಗುತ್ತೆ. ಐದನೇದು ಬಂದು ಇವೆಂಟ್ ಮ್ಯಾನೇಜ್ಮೆಂಟ್. ಸ್ಟೂಡೆಂಟ್ಸ್ ಇದನ್ನ ಬಿಸ್ನೆಸ್ ಆಗಿ ಕನ್ಸಿಡರ್ ಮಾಡೋದಿಲ್ಲ, ಯಾಕಂದ್ರೆ ಅವ್ರಿಗೆ ಇಲ್ಲಿ ಫ್ಯೂಚರ್ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ಫ್ರೆಂಡ್ಸ್, ನನ್ನ ರಿಸರ್ಚಿನ ಪ್ರಕಾರ ಇವತ್ತು ಫಾಸ್ಟ್ ಆಗಿ ಬೆಳೀತಾ ಇರೋ ಒಂದು ಬಿಸ್ನೆಸ್ ಅಂತಂದ್ರೆ ಇವೆಂಟ್ ಮ್ಯಾನೇಜ್ಮೆಂಟ್. ಯಾಕಂದ್ರೆ ಸಣ್ಣ ಸಣ್ಣ ಕಾರ್ಯಕ್ರಮದಿಂದ ಹಿಡಿದು ದೊಡ್ಡ ದೊಡ್ಡ ಕಾರ್ಯಕ್ರಮದವರೆಗೂ ಎಲ್ರಿಗೂ ತಾನಾಗಿ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಯಾವ್ದಿದೆ ಅಂತ ನೋಡ್ತಾರೆ. ಸಪೋಸ್ ನೀವು ಕಡಿಮೆ ರೇಟ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಕೊಟ್ರಿ ಅಂತಂದ್ರೆ ಖಂಡಿತವಾಗ್ಲೂ ಪ್ರತಿ ಒಂದು ಇವೆಂಟ್ಸ್ ನಿಮ್ಮ ಕಂಪನಿಗೆ ಸಿಗುತ್ತೆ. ಇದನ್ನ ನೀವು ನಿಮ್ಮ ಕಾಲೇಜ್ ಲೈಫ್ ಅಲ್ಲೇ ಸ್ಟಾರ್ಟ್ ಮಾಡಬಹುದು. ಯಾಕಂದ್ರೆ ಸ್ಯಾಟರ್ಡೆ ಸಂಡೆ ಖಂಡಿತವಾಗ್ಲೂ ನೀವು ಫ್ರೀ ಇರ್ತೀರಾ, ಅಥವಾ ಸ್ಯಾಟರ್ಡೆ ನಿಮ್ಮ ಹಾಫ್ ಡೇ ಕಾಲೇಜ್ ಮುಗಿಸಿದ ಮೇಲೂ ನೀವು ಇದರ ಕಡೆ ಗಮನ ಕೊಡ್ತು ಅಂತಂದ್ರೆ ಖಂಡಿತವಾಗ್ಲೂ ಫ್ರೀ ಟೈಮ್ ಅಲ್ಲಿ ಇದನ್ನ ಮಾಡ್ಕೊಂಡು ಹೋಗ್ಬೋದು. ಇವೆಂಟ್ಸ್ ಬಂದು ಬರ್ತ್ಡೇ ಸೆಲೆಬ್ರೇಷನ್ ಇಂದ ಹಿಡಿದು ದೊಡ್ಡ ದೊಡ್ಡ ಕಾರ್ಯಕ್ರಮ ಇಂದ ಹಿಡಿದು ಆನ್ಯುವಲ್ ಡೇ, ಪ್ರತಿ ಒಂದನ್ನು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗೆ ಕೊಡಬೇಕು ಅಂತ ಆಸೆ ಪಡ್ತಾರೆ. ಯಾಕಂದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ಸ್ ಇರುತ್ತೆ, ಬಹಳ ಕಡಿಮೆ ಸಮಯದಲ್ಲಿ ಅವರು ಆ ಕೆಲಸವನ್ನ ಬಹಳ ಅದ್ದೂರಿಯಾಗಿ ಮಾಡಿ ಮುಗಿಸ್ತಾರೆ. ಸೊ ನಿಮ್ಗೆ ಇಲ್ಲಿರ್ಬೇಕಾಗಿರೋದು ಕೇವಲ IQ, ಅಂದ್ರೆ ಆ ಇವೆಂಟ್ ಅನ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ನಿಮ್ಮಲ್ಲಿ ಆ ಲೀಡರ್ಶಿಪ್ ಸ್ಕಿಲ್ ಇರಬೇಕು. ಅಂದ್ರೆ ನನ್ನ ಒಂದು ಟೀಮ್ ಅನ್ನ ನಾನು ಜೊತೆಯಲ್ಲಿ ಕರ್ಕೊಂಡು ಬೆಳಿತೀನಿ, ನಾನು ಒಬ್ಳೆ ಇದನ್ನ ಮಾಡೋದಿಲ್ಲ, ನಾವು ಮಾಡೋ ಅಂತ ಕೆಲಸ ಒಂದು ಟೀಮ್ ಆಗಿ ಮಾಡ್ತೀವಿ. ಸೊ ಈ ಒಂದು ಲೀಡರ್ಶಿಪ್ ಕ್ವಾಲಿಟಿ ನಿಮ್ಮಲ್ಲಿತ್ತು ಅಂತಂದ್ರೆ, ಆ ಕ್ರಿಯೇಟಿವಿಟಿ ನಿಮ್ಮಲ್ಲಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಈ ಇವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ನ ಕೂಡ ನೀವು ಶುರು ಮಾಡ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ಈ 5 ಟಾಪಿಕ್ ಆಗಿದ್ದು ಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್ಗೋಸ್ಕರ. ಮಿಕ್ಕಿದ್ ಯಾರು ಬೇಕಾದರೂ ಖಂಡಿತ ಇದನ್ನು ಮಾಡ್ಬೋದು. ಬಟ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಟೈಮ್ ಕಡಿಮೆ ಇರುತ್ತೆ. ಸೊ ಏನಾದರೂ ಒಂದು ಎಕ್ಸ್ಟ್ರಾ ಇನ್ಕಮ್ ಬೇಕು ಅಂತ ನೋಡ್ತಾರೆ, ನಾನು ಇಂಡಿಪೆಂಡೆಂಟ್ ಆಗಿ ಈಗಲಿಂದಲೇ ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕು ಅಂತ ನೋಡ್ತಾರೆ. ಸೊ ಈ ಸಣ್ಣ ಸಣ್ಣ ಸ್ಟಾರ್ಟ್ಅಪ್ ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಕಾಲೇಜ್ ಮುಗಿಸಿದ ಮೇಲೆ ಫ್ಯೂಚರಲ್ಲಿ ನಾನು ಏನು ಮಾಡಬೇಕು ಅನ್ನೋ ಐಡಿಯಾ, ಒಂದು ಕ್ಲಾರಿಟಿ ಅವ್ರಿಗೆ ಖಂಡಿತವಾಗ್ಲೂ ಸಿಕ್ಕಿರುತ್ತೆ. ಅದಿಲ್ಲ ಅಂತಂದ್ರೂ ಒಂದು ಎಕ್ಸ್ಪೀರಿಯನ್ಸಿಂದ ಒಂದು ಪಾಠವನ್ನು ಖಂಡಿತವಾಗ್ಲೂ ಕಲಿತಿರ್ತಾರೆ. ಸೊ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಈ 5 ಬಿಸ್ನೆಸ್ ಐಡಿಯಾಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗಿದೆಯೋ ಖಂಡಿತವಾಗ್ಲೂ ಅದನ್ನು ಮಾಡ್ತಾ ನಿಮ್ಮ ಓದನ್ನು ಮುಂದುವರಿಸಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ನಲ್ಲಿ ನೀವು ಯಾವುದಾದ್ರೂ ಬೇರೆ ಬಿಸ್ನೆಸ್ನ ಮಾಡ್ತಾ ಇದ್ರೆ ಅದನ್ನು ತಿಳಿಸ್ಕೊಡಿ, ನಾನೊಂದು ವಿಡಿಯೋ ಮಾಡಿ ಅದನ್ನು ಜನರಿಗೆ ಪರಿಚಯ ಮಾಡಿಕೊಡ್ತೀನಿ. ಹಾಗೆ ನಮ್ಮ ಫ್ರೀಡಮ್ ಆ್ಯಪ್ನ ನೀವು ಇನ್ನೂ ಡೌನ್ಲೋಡ್ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಡೌನ್ಲೋಡ್ ಮಾಡಿ. ಯಾಕಂದರೆ ಫ್ರೀಡಮ್ ಆ್ಯಪ್ನಲ್ಲಿ 820 ಹೆಚ್ಚು ಕೋರ್ಸ್ಗಳಿದೆ. ಈ ಕೋರ್ಸ್ ಸ್ಟಾರ್ಟ್ ಆಗೋದು ಬೇಸಿಕ್ ಲೆವೆಲಿಂದ, ಕೊನೆಗೆ ಯಾವ ಲೆವೆಲ್ಗೆ ನಿಮ್ಮ ಕೆರಿಯರ್ನ ತಗೊಂಡು ಹೋಗ್ಬೋದು, ಎಷ್ಟು ಹಣವನ್ನು ಮಾಡ್ಬೋದು, ಯಾವ್ಯಾವ ರೀತಿಯಾದ ತಪ್ಪುಗಳನ್ನು ಮಾಡಬಾರ್ದು, ಪ್ರತಿಯೊಂದನ್ನು ಬಹಳ ಅದ್ಭುತವಾಗಿ ನಮ್ಮ ಮೆಂಟರ್ಸ್ ನಿಮಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಸೊ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಜೊತೆ ನಾನು ಬರ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಆರಾಮಾಗಿರಿ. ನಮಸ್ತೆ.